ಪ್ರಿಯ ಸಿಟಿ ವೀಕ್ಷಕರೇ, ಇವತ್ತು ಸಂತೆಪೇಟೆ ವಾರ್ಡ್ 20ನೇ ವಾರ್ಡ್ನಲ್ಲಿ ಇದ್ದೀವಿ. ದಿನ ಬಳಕೆ ನೀರನ್ನು ಕಟ್ ಮಾಡಿ ಸಾರ್ವಜನಿಕ ತೊಂದರೆ ಮಾಡಿದ್ದಾರೆ. ಹಾಗಾಗಿ ದಿನ ಡೈಲಿ ನೀರು ಕುಡಿಯಬೇಕಾಗುತ್ತೆ ಅಂತೇಳಿ ಕಟ್ ಮಾಡಾಕಿದ್ದಾರೆ. ಇದು ವಾಲ್ನ ಅದನ್ನು ರಿಪೇರಿ ಮಾಡ್ತಾಯಿದ್ದಾರೆ. ಅದು ಉದ್ದೇಶವಾಗಿ ಜನಗಳ ಅಭಿಪ್ರಾಯ ಕೇಳೋಣ, ಬನ್ನಿ. ಯಾಕಮ್ಮ ನಿಂತೀರಲ್ಲ, ಎಷ್ಟೇ ಮಾಡಿ ಎಷ್ಟೇ ಮಾಡಿದ ಯಾವ ಏರಿಯಾ ಯಾವ ಏರಿಯಾ ಇದು? ಯಾಕೆ ಏನ್ ಸಮಸ್ಯೆ ಆಗೈತೆ? ಸಮಸ್ಯೆ ಅಂದ್ರೆ ಅವರು ಬಡವರು ಬಗರು ಅವರೇ ಅಂತ ಉಪ್ಪು ನೀರು ಬಿಡೋರು. ನಾವು 400 ರೂಪಾಯಿ ಕೂಲಿ ಬಿಟ್ಟು 10 ರೂಪಾಯಿ ನೀರಿಗೆ ನಾವು ಕಾಯಕಾಗಲ್ಲ. 2 ಮೈಲಿ ದೂರ ಆಗಲಿ 10 ರೂಪಾಯಿ ಕೊಟ್ಟು ಬೇಕಾದ್ರೆ ನಾವು ತಗೊಂಡ್ಬರ್ತೀವಿ. ಅದು ನಮ್ಗೆ ಇಷ್ಟ. ಬಡವರು ಬಗರು ಇಲ್ಲ ಆಗ್ಬೇಕು. ಈ ದಿನ ಬಳಕೆ ನೀರು ಬರ್ತೀವ ಇಲ್ಲಿ ಇಲ್ಲ ನಿಂತಾಗ ಮೊನ್ನೆ ನಿಲ್ಸಾರಲ್ಲ. ಯಾವ ನಿಂತೈತೆ? 3 ದಿನ ಆಯ್ತು. 3 ದಿನ ಆಯ್ತು. ಯಾಕೆ ನಿಂತೋಯ್ತು? ಯಾಕೆ ನಿಂತೈತೆ? ಯಾರು ಏನ್ ಮಾಡೋರು ಗೊತ್ತಿಲ್ಲ. ಇವಾಗ ನಮ್ಮ ಅಕೌಂಟ್ ಕಲೆಕ್ಷನ್ ಬಂದಿಲ್ಲ. ಇವಾಗ ಮಾತಾಡ್ತಾರೆ, ನಮ್ಗೆ ರಕ್ಷಣೆ ಕೊಟ್ಟವ್ರೆ. ಬೇಡ ನಿಮ್ ಕುಡಿಯಕ್ಕೆ. ಕುಡಿಯ ನೀವು ಏನ್ ಮಾಡ್ತೀರ ಮತ್ತೀಗ? ಕುಡಿಯ ನೀವು ಏನ್ ಮಾಡ್ತೀರ? ಏನ್ ಸಮಸ್ಯೆ ಆಯ್ತಿಲ್ಲಿ? ನಮ್ಗೆ ಇಲ್ಲಿ ನೀರಿನ ಸಮಸ್ಯೆ ಆಗ್ಬಿಟೈತೆ. ಮತ್ತೆ ನೀರಿನ ಸಮಸ್ಯೆ ಇರ್ಲಿಲ್ಲ. ಹೆಸರು? ಶ್ರೀನಿವಾಸ್ ಅಂತ. ಸಂತೆಪೇಟೆ 22ನೇ ವಾರ್ಡ್ ನಿವಾಸಿ ನಾನು. ಇಲ್ಲಿ ಇಷ್ಟಿನ ನೀರಿನ ಸಮಸ್ಯೆ ಇರ್ಲಿಲ್ಲ. ಇವಾಗ ನೀರಿಂದು ಫಿಲ್ಟರ್ ನೀರಿಂದು ಕಲೆಕ್ಷನ್ ಕೊಟ್ಬಿಟ್ಟು ದಿನ ನಿತ್ಯ ಬಳಸಕ್ಕೆ ತೆಗೆದ್ಬಿಟ್ಟಿದ್ದಾರೆ. ದಿನ ಕೂಲಿ ಮಾಡೋರು 20-30 ಮಿಂಗ್ ನೀರು ತರಕ್ಕೆ ಯಾರು ಕೂಡ ಶಕ್ತಿ ಇಲ್ಲ. ಟ್ಯಾಂಕರ್ ಓಡಿಸೋಕ್ಕೂ ಶಕ್ತಿ ಇಲ್ಲ. ಇವಾಗ ನೀರಿಲ್ಲ ಅಂದ್ಬಿಟ್ರೆ ಸಮಸ್ಯೆ ನಮಗೆ ತೊಳೆಯೋಕ್ಕೂ ಬೆಳೆಯೋಕ್ಕೂ ಸ್ನಾನ ಮಾಡೋಕ್ಕೂ ಸಮಸ್ಯೆ ಆಗ್ತದೆ. ಒಂದು ದಿನಗೆ ಮನೆ ತುಂಬ ನೀರು ಬರೋವು. ಇಷ್ಟು ಜನ ನೋಡ್ರಿ, ಅವರೆಲ್ಲ ಕೆಲಸಕ್ಕೆ ಹೋಗ್ರಿ. ಯಾರು ಸಾಹುಕಾರ ಇಲ್ಲಿ? ಸಾಹುಕಾರ ಬಡವ್ರೆ. ನೀರು ಬೇಕೇ ಬೇಕು. ಫಿಲ್ಟರ್ ನೀರು ಬರಲ್ವಾ ನಿಮಗೆ? ಹಾಂ ಹೇಳಿ ಸರ್. ಹಾಂ, ನೀರು ಬೇಕು. ಕುಡಿಯ ನೀರು ಬೇಡ. ಕುಡಿಯ ನೀರು ಬೇಡ. ಸರಿ ಸಮಯ ನಾನು ಕೈಲಾಗ್ತಾರೆ. ಅವರಂತೂ ಒತ್ಕಮರಾಗಿದ್ದಾರೆ. ರಾಯದೊಡ ನಾನು ಕೈಲಾಗ್ತೈತಾ? ಸರಿ ಆಗ್ಬೋದು ಸರ್. ದಯವಿಟ್ಟು ನಮಗೆ ಕಲೆಕ್ಷನ್ ಕೊಟ್ಟರೆ ನಮಗೆ ನೀರು ಇಲ್ಲ, ನೀರು ಆಗಲ್ಲ. ಏನು ಕುಡಿಯೋದು ನಾವು? ನಮಸ್ತೆ. ಹಲೋ ಸರ್, ನಮಸ್ತೆ. ಮಾಮೂಲಿ ಬಿಲ್ಡರ್ ನೀರು ಏನು ಬರೋದು? ಅದೇ ಬೋರ್ಡ್ ಸರ್. ಸರಿ ಸರ್. ಅಜ್ಜಾರ ಹೊತ್ಕೊಂಬರ್ತಾರೆ, ಕೈಲಿ ಹಾಕ್ತಾರೋ ಏನು ಮಾಡೋದು? ಅಜಯ್ರೆ, ಏನ್ ಸಮಸ್ಯೆ ವಾರ್ಡಿಂದು? ಸರ್, ನಾನು ನನ್ನ ಹೆಸರು ಅಜಯ್ ಅಂತ. ನಮ್ಮ ತಾಯಿ ಹಿಂದೆ ನಗರಸಭಾ ಅಧ್ಯಕ್ಷರಾಗಿದ್ದರು, ಮತ್ತು ಈ ವಾರ್ಡಿನ ಸದಸ್ಯರಾಗಿದ್ದರು. ಹಿಂದೆ ನಮ್ಮ ತಾಯಿಯವ್ರ ಕಾಲದಲ್ಲಿ 11 ಬೋರ್ ಹಾಕ್ಸಿದ್ವಿ. ಅಂತರ್ಜಲ ಕುಸಿತ ಇದರಿಂದ ಏನಾಯಿತು ಅಂದರೆ, ಈಗ ಅಷ್ಟರಲ್ಲಿ ಬೋರ್ ಬರಲಿಲ್ಲ, ಬೋರಲ್ಲಿ ನೀರು ಬರಲಿಲ್ಲ. 2 ಬೋರಲ್ಲೋ 3 ಬೋರಲ್ಲೋ ನೀರು ಬರ್ತಾಯಿದೆ. ನಾನೇನು ಮಾಡಿದ್ದೀನಿ, ನಮ್ಮ ತಾಯಿ ವಾರ್ಡಲ್ಲಿರೋಂಥ ಜನಗಳು ಕೂಲಿ ಕಾರ್ಮಿಕರು. ಡೈಲಿ ಬೆಳಗ್ಗೆ ಇದ್ರೆ ಬಿಡಿ ಕೆಲಸಕ್ಕೆ, ಫ್ಯಾಕ್ಟ್ರಿ ಕೆಲಸಕ್ಕೆ, ಗಾರೆ ಕೆಲಸ, ಎಲ್ಲ ಕೆಲಸಕ್ಕೆ ಹೋಗ್ತಾರೆ.
ಅವರು ಒಂದು ಏನಾಗಿದೆ ಅಂದರೆ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ ಜನಗಳಿಗೆ ದಿನ ಬೆಳಗ್ಗೆ ಸಂಜೆ ನೀರು ಸಿಕ್ಕಿದ್ರೆ ಸಾಕು, ನಗರಸಭೆಯಿಂದ ಟ್ಯಾಂಕರ್ ಬರ್ಸೋದಾಗಲಿ ಇನ್ನೊಂದಾಗಿ ಮತ್ತೊಂದಾಗಿ ಮಾಡಿದ್ರೆ ಅವ್ರು ಕೂಲಿ ಬಿಟ್ಟು ಕಾಯಬೇಕಾಗುತ್ತೆ. ಆಮೇಲೆ ಕೈಲಾಗದಂಥ ಜನ ಬೇಕಾದ್ರೆ ಅವ್ರಿಗೆ ಕೂಲಿ ಕೆಲಸ ಬಿಟ್ಟು ಇಲ್ಲಿ ನೀರಿಗೋಸ್ಕರ ಕಾಯೋದು ಬೇಡ ಅಂತೇಳ್ಬಿಟ್ಟು ಅವತ್ತು ನಾವೇನೋ ಒಂದು ನೀರಿನ ವ್ಯವಸ್ಥೆ ಮಾಡಿದ್ವಿ. ಹಿಂದೆ ನೀರಿನ ಇಲ್ಲದ ಕಾಲದಲ್ಲೂ ಸಮೇತ ನಮ್ಮ ವಾರ್ಡಲ್ಲಿ ನಮ್ಮ ತಾಯಿಯವ್ರ ವಾರ್ಡಲ್ಲಿ ನೀರಿನ ಸಮಸ್ಯೆ ಏನು ಇರಲಿಲ್ಲ. ಈಗೇನಾಗಿದೆ ಅಂದರೆ ಮೊನ್ನೆ ನಮ್ಮ ಡಾಕ್ಟರ್ ರಾಜೇಶ್ ಗೌಡ ಅವರು ಗೆದ್ದ ಮೇಲೆ ಅವರ ಬೆಂಬಲಿಗರು ಅಂತ ಹೇಳ್ಕೊಂಡು, ಪಾಪ ಎಮ್ ಎಲ್ ಎವ್ರಿಗೇನು ಗೊತ್ತಿಲ್ಲ, ಅವ್ರ ಬೆಂಬಲಿಗರು ಅಂತ ಹೇಳ್ಕೊಂಡು ಅವ್ರ ಹೆಸರಲ್ಲಿ ನಗರಸಭೆಯಲ್ಲಿ ನಗರಸಭೆ ಯಾವುದೇ ರೀತಿ ಬಾಡಿ ಇಲ್ಲ. ಆದ್ದರಿಂದ ನಾವು ಎಮ್ ಎಲ್ ಎ ಕಡೆಯವರು, ನಾವು ಎಮ್ ಎಲ್ ಎ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಕೆಲವ ಹಿತಾಸಕ್ತಿ ಉಳ್ಳವರು ಈ ಬಡವ್ರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಏನಕ್ಕೆ ಅಂದರೆ ಫಿಲ್ಟರ್ ನೀರಿಗೆ ನೀರು ಕೊಟ್ಟಿದ್ದಾರೆ, ಮನೆ ಮುಂದೆ ನೀರು ಬರ್ತಾ ಇಲ್ಲ. ಜನಗಳ ಸಮಸ್ಯೆ ಏನಾಗಿದ್ರೆ ನನಗೆ ಗೊತ್ತಿರಲಿಲ್ಲ. ನೆನ್ನೆ ಸಂಜೆಯಿಂದ ನಮ್ಮ ಮನೆ ಹತ್ರ ಜನಗಳು ಬಂದ ಮೇಲೆ ನನಗೂ ಗೊತ್ತಾಗಿದೆ. ಯಾಕೆ ಅಂದರೆ ನಾವು ನಮ್ಮ ಬೇರೆ ಕೆಲಸಗಳಲ್ಲಿ ಇದ್ವಿ, ಜನಗಳು ಬಂದು ಹಿಂಗೆ ಅಂದಮೇಲೆ ನಾನು ಇಂಜಿನಿಯರಿಗೆ ಮಾತಾಡಿದೆ. ಇಂಜಿನಿಯರಿಗೆ ಮಾತಾಡಿದ್ಕೆ ಸರ್ ಇಲ್ಲ ಎಮ್ ಎಲ್ ಎ ಹೇಳಿದ್ದಾರೆ ಅಂತ ಹೇಳಿದ್ರು. ಕಮಿಷನರಿಗೆ ಕೇಳಿದೆ, ಕಮಿಷನರ್ ಸರ್ ಬೆಳಗ್ಗೆ ನೋಡ್ತೀನಿ ಅಂತ ಹೇಳಿದ್ರು. ನಾನು ಇಂಜಿನಿಯರ್ಗೆ ಎಮ್ ಎಲ್ ಎ ಹೇಳಿದ್ದಾರೆ ಅಂತಂದರೆ ಎಮ್ ಎಲ್ ಎ ಅವ್ರು ಮೌಖಿಕವಾಗಿ ಹೇಳಿದಾರ, ಫೋನ್ ಮಾಡಿ ಹೇಳಿದ್ರ, ಇಲ್ಲ ಸರ್ ಯಾರು ವಿಜಯರಾಜ್ ಅವ್ರನ್ನವ್ರು ಹೇಳಿದ್ದಾರೆ. ನಾನು ಕೇಳಿದೆ ವಿಜಯರಾಜ್ ಅವ್ರು ಯಾರು, ಏನು ಇಲ್ಲಿನ ಮಾಜಿ ಕೌನ್ಸಿಲ್ರಾ, ಇಲ್ಲ ಎಮ್ ಎಲ್ ಎನ ಎಂ ಪಿನ, ಏನು ಜನಪ್ರತಿನಿಧಿನ? ಜನಗಳಿಗೆ ತೊಂದರೆ ಮಾಡೋಂಥ ಕೆಲಸ ಮಾಡೋಂಥ ಕೆಲಸ ಯಾರಿಗೂ ಬೇಡ, ನನಗೂ ಬೇಡ ಅವ್ರಿಗೂ ಬೇಡ. ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಜನಗಳು ತುಂಬ ಕೂಲಿ ಕಾರ್ಮಿಕರಿರೋದು, 400 ರೂಪಾಯಿ ದುಡಿದ್ರೆ ಅವ್ರ ಜೀವನ ನಡೆಯೋದು. ಇವತ್ತು ಈಗ ನೋಡಿದ್ರೆ ಕೊರೋನಾ ಲಾಕ್ಡೌನ್ ಅಂತ ಪಾಪ ಅವ್ರಿಗೆ ಹೊಟ್ಟೆ ಪಾಡಿಗೆ ಇರಲ್ಲ, ಆ ಪರಿಸ್ಥಿತಿ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ಜನಗಳು ಬಂದಿದ ಮೇಲೆ ನಾನೇನು ಮಾಡಿದೆ, ಇಂಜಿನಿಯರಿಗೆ ಕೇಳಿದೆ, ಇಂಜಿನಿಯರ್ ಸರ್ ಏನು ತೊಂದರೆ ಮಾಡೋದು ಬೇಡ ಸರ್, ನಾನು ರೆಡಿ ಮಾಡಿಸ್ತೀನಿ, ಸರಿ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಆಮೇಲೆ ಅವ್ರಿಗೆ ಹೇಳಿದ್ದೀನಿ ಇನ್ನೊಂದು ಗೈಡ್ಲೈನ್ ಏನು ಕೊಟ್ಟಿದ್ದೀನಿ ಅಂದರೆ, ಶುದ್ಧ ಗಂಗಾಕ್ಕೆ ಬೇಕಾದ್ರೆ ನೀವು ಟ್ಯಾಂಕರಲ್ಲಿ ನೀರು ಹೊಡ್ಸ್ಕೊಡಿ, 10 ರೂಪಾಯಿ ಆಗಲಿ ನಮ್ಮ ಜನಗಳು ತಗೊಂತಾರೆ. ಇಲ್ವಾ ಶುದ್ಧ ಗಂಗಾನೇ ಬೇಡ, ಇಲ್ಲಿ ನಮ್ಮ ವಾರ್ಡಲ್ಲಿ 2-3 ಕಡೆ ಫಿಲ್ಟರ್ ನೀರು ಕೊಡ್ತಿದ್ದಾರೆ, 5 ರೂಪಾಯಿ ಕೊಡ್ತಿದ್ದಾರೆ. 5 ರೂಪಾಯಿಗೆ ಒಳ್ಳೆ ಪ್ಯೂರಿಫೈಡ್ ವಾಟ್ರು, ಡಬಲ್ ಪ್ಯೂರಿಫೈಡ್ ವಾಟ್ರು ಚಿರಾದಲ್ಲಿ ನಂಬರ್ 1 ಸಂತೆಪೇಟೆಯಲ್ಲೇ ಇರೋದು, ಇನ್ನೆಲ್ಲೂ ಇಲ್ಲ. ಅದಕ್ಕೋಸ್ಕರ ಜನಗಳು ಇಲ್ಲೇ ಹೋಗಿ ತಗೊಂಬರೋದಿಲ್ಲ ಇದ್ದಾರೆ. ನಮಗೆ ಬಳಸೋ ನೀರು ಕೊಡ್ರಿ ಅಂದಕ್ಕೆ ಇಂಜಿನಿಯರ್ ಏನು ಮಾಡಿದ್ರು, ಸರ್ ಯಾವುದೇ ರೀತಿ ತೊಂದರೆ ಮಾಡೋದು ಬೇಡ, ನಾನು ಹೇಳಿದೆ ಮೌಖಿಕವಾಗಿ ಲೆಟರ್, ನಾನು ಲೆಟರ್ ಕೊಡ್ತಾ ಇದ್ದೀನಿ ಈಗ ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕರ ಹಿತಾಸಕ್ತಿಯಿಂದ ಒಂದು ಲೆಟರ್ ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಯಾರು ಹೇಳಿದರು ಅಂತ ಕೇಳೋದಕ್ಕೆ ಲೆಟರ್ ಕೊಡ್ತಾ ಇದ್ದೀನಿ. ಇಂಜಿನಿಯರ್ ಸರ್ ಇವತ್ತು KDP ಮೀಟ್ ಇದೆ, ಕಮಿಷನರ್ ಇಲ್ಲ, ದಯವಿಟ್ಟು ಸೋಮವಾರ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದರೆ, ನಾನು ಶಾಸಕರಿಗೆ ಕರೆ ಮಾಡೋಣ ಅಂದ್ಕೊಂಡೆ, ಬೇಡಮ್ಮ ನಗರಸಭೆಯಲ್ಲಿ ಕಮಿಷನರ್ಗೆ ವಿಚಾರಿಸ್ಬಿಟ್ಟು ಆಮೇಲೆ ಶಾಸಕರಿಗೆ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಶಾಸಕರನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಕೆಲವು ಇಚ್ಛಾಶಕ್ತಿ ಇರೋರು ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರ ಗಮನಕ್ಕೆ ಬಂದಿಲ್ಲ ಪಾಪ ಈ ಕೆಲಸ, ಶಾಸಕರ ಆ ರೀತಿ ಮಾಡಲ್ಲ. ಶಾಸಕರಿಗೆ ಹೋಗಿ ಈ ರೀತಿ ತೊಂದರೆ ಇದೆ ಅಂದರೆ ಬೇಕಾದರೆ ಹೋಗಿ ಒಂದು ಬೋರ್ ಹಾಕ್ಸ್ಕೊಡೋ ಶಕ್ತಿ ಇದೆ ಅವ್ರಿಗೆ, ಆಡಳಿತ ಪಕ್ಷದಲ್ಲಿದ್ದಾರೆ, ಬೋರ್ ಹಾಕ್ಸ್ಕೊಡ್ತಾರೆ. ಇದನ್ನು ಬೇಕು ಅಂತಾನೆ ಕೆಲವು ಇಚ್ಛಾಶಕ್ತಿ ಇರೋವಂಥವ್ರು ಹಣ ದುರ್ಬಳಕೆ ಮಾಡಿಕೊಂಡು, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಜನಗಳ ಮೇಲೆ ಸವಾರಿ ಮಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಶಾಸಕರು ಮತ್ತು ನಗರಸಭೆ ಕಮಿಷನರು ಇದ್ರ ಬಗ್ಗೆ ಆಡಳಿತ ಬಗ್ಗೆ ಗಮನ ಹರಿಸ್ಬೇಕಂತ ನಾನು ಕೇಳ್ಕೊಂತೀನಿ. ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆದರೆ ಈ ಜನಗಳು ಏನು ಬಂದಿದ್ದಾರೆ ಇವಾಗ, ಏನು ನೀವು ಎಲ್ಲ ಮೀಡಿಯಾದಲ್ಲಿ ತೋರಿಸಿದ್ದೀರಾ, ಅದೇ ಜನಗಳು ಬಿನ್ಗೆ ಎತ್ಕೊಂಬಂದು ನಗರಸಭೆ ಹತ್ರ ಸ್ಟ್ರೈಕ್ ಮಾಡ್ತಾರೆ, ಧರಣಿ ಮಾಡ್ತಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಈಗ ಇನ್ನೊಂದು ಸಾರಿ ಯಾವುದೇ ಕಾರಣಕ್ಕೂ ಎಮ್ ಎಲ್ ಎವ್ರ ಹೆಸರು ಯಾವುದೇ ರೀತಿ ಇದನ್ನ ಮಾಡಬಾರ್ದು. ಕೂಲಿ ಕಾರ್ಮಿಕರು ಪಾಪ ತುಂಬಾ ಅಸ್ತಂತವರು ಕೂಲಿ ಕಾರ್ಮಿಕರಿದ್ದಾರೆ, ದಯವಿಟ್ಟು ಅವ್ರಿಗೆ ಒಳ್ಳೆಯದಾಗಂತ ಕೆಲಸ ಮಾಡಲಿ. ಶಾಸಕರಿಗೆ ಗಮನಕ್ಕೆ ಬಂದಿಲ್ಲ ಅಂದ್ರೂ ಗಮನಕ್ಕೆ ತರಲಿ ಅಂತೇಳಿ ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಇದನ್ನ ಶಾಸಕರು ಗಮನ ಹರಿಸಿ ಆದಷ್ಟು ಬೇಗ ಅವ್ರ ಹೆಸರನ್ನ ದುರ್ಬಳಕೆ ಮಾಡುವಂತವ್ರಿಗೆ ಅವರು ಸೂಕ್ತ ನಿರ್ದೇಶನ ನೀಡಬೇಕಂತ ನಿಮ್ಮಲ್ಲಿ. ಶುದ್ಧಗಂಗಾ ಬೇಕೋ ಬೇಡ ನಿಮ್ಗೆ ಸರ್? ಶುದ್ಧಗಂಗಾ ನಮ್ಗೇನು ಅವಶ್ಯಕತೆ ಇಲ್ಲ ಸರ್, ನಮ್ಮ ಜನಗಳಿಗೆ ಅವಶ್ಯಕತೆ ಇಲ್ಲ, ನಮ್ಗೆಲ್ಲ ಅವಶ್ಯಕತೆ ಇರುತ್ತೆ ಸರ್? ಇಲ್ಲ ಸರ್, ಕುಡಿಯೋ ನೀರು ಬೇಕೇ ಬೇಕಲ್ಲ ಸರ್. ಏನಾಗಿದೆ ಅಂದ್ರೆ ನಮ್ಮ ಇಲ್ಲಿ ಅದನ್ನ ತೆಗೆದು ನೋಡಿ ಸರ್, ಈಗ ಅದ್ರಲ್ಲಿ ತೆಗೆದು ನೋಡಿ ಸರ್, ನಮ್ಮ ಸಂತೆಪೇಟೆಯವರು 50% ಇಲ್ಲ ಸರ್, 30% ಇದಾರೆ ನಮ್ದು ಲೋಕಲ್ ಜನಗಳು ನೀರು ತಾಳೋರು, ಇನ್ 70% ಹೊರಗಡೆ ಅವರು ಸರ್, ಹೊರಗಡೆಯಿಂದ ಬರ್ತಾ ಇದಾರೆ ಸರ್ ಇಲ್ಲಿ. ಆಮೇಲೆ ಇನ್ನೊಂದು, ಇಲ್ಲಿ ಫಿಲ್ಟರ್ ಆಗ್ತಿಲ್ಲ ಸರ್. ಇದನ್ನ ನಮ್ಮ ತಾಯಿಯವ್ರ ಕಾಲದಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್, ಇದು ನಮ್ಮ ತಾಯಿಯವ್ರ ಕಾಲದಲ್ಲಿ ನಾವೇ 5 ಲಕ್ಷ ರೂಪಾಯಿ ಜಾಗ ದುಡ್ಡು ಕೊಟ್ಟು ನಗರಸಭೆಯಿಂದ ಮತ್ತೆ ಈ ಜಾಗನ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ವಿ. ಇದನ್ನು ಇಚ್ಛಾಶಕ್ತಿ ಉಳ್ಳವರು ಇದಕ್ಕೆ ದುಡ್ಡು ಕಟ್ಟಿ ಕಿಮ್ಮತ್ ಕಟ್ಟಿ ಜಾಗ ಮಾಡ್ಕೋಬೇಕು ಅಂತ ಒಳಗಿದ್ರು. ಗ್ರಂಥಾಲಯ ಮಾಡ್ಕೋಬೇಕು ಅಂತಿದ್ರು ನಮ್ಮ ಯಾರು ಮಾನ್ಯ ಈಗೇನು ನಮ್ಮ ವಕೀಲರಾದಂತ ಬಿ ಆರ್ ರಂಗನಾಥ್ ಅವ್ರ ಹೆಸರಲ್ಲಿ
25,000 ದುಡ್ಡು ಕಟ್ಟಿ ಗ್ರಂಥಾಲಯ ಹೆಸರನ್ನ ಅಕ್ಮತ್ ಏನೋ ಕಿಮ್ಮತ್ ಕಟ್ಟಿ ಅವ್ರ ಹೆಸರು ಮಾಡ್ಕೋಬೇಕು ಅಂತಿದ್ರು. ಅವತ್ತಿನ ಕಾಲದಲ್ಲಿ ನಮಗೆ ಗೊತ್ತಾಗಿ ನಾವು ಅದನ್ನ ಗ್ರಂಥಾಲಯ ಮಾಡಿದೀವಿ. ಗ್ರಂಥಾಲಯ ಯೂಸ್ ಆಗ್ತಾ ಇಲ್ಲ. ನಾನು ಶಾಸಕರು ಗಮನ ತರೋದೇನು ಅಂದ್ರೆ ಅವನ್ನೆಲ್ಲ ಗಮನ ಹರಿಸಿ ಜನಗಳಿಗೆ ಅನುಕೂಲ ಆಗೋ ತರ ಮಾಡ್ಲಿ ಅಂತ ನಾವು ಕೇಳ್ತಾ ಇದೀವಿ. ನಮ್ಮ ತಾಯಿಯ ಕಾಲದಲ್ಲಿ ಇಲ್ಲಿ ಅತಿ ಹೆಚ್ಚು ಶಿರಾದಲ್ಲಿ ಅತಿ ಹೆಚ್ಚು ವಾರ್ಡಲ್ಲಿ ಏನಾದ್ರು ಕೆಲಸ ಆಗಿದ್ರೆ ಇಲ್ಲಿ ರೋಡ್ ಸಿ ಸಿ ರೋಡ್ ಆಗಿರ್ಬೋದು, ಟಾರ್ ರೋಡ್ ಆಗಿರ್ಬೋದು, ಐಮಾಸ್ ಆಗಿರ್ಬೋದು, ನಮ್ಮ ವಾರ್ಡಲ್ಲಿ 4 ಐಮಾಸ್ ಇದೆ ಸರ್. ಆಯ್ತು, ಈಗೇನು ವಿಷಾಕ್ತಿ ಉಳ್ಳವ್ರು ಮಾಡ್ತಾರೆ, ಲೈಟ್ ಹೋದ್ರೆ ಲೈಟ್ ಹಾಕ್ಸಲ್ವಲ್ಲ ಸರ್, ಲೈಟ್ ಗಮನ ಹರ್ಸಲ್ವಲ್ಲ ಸರ್. ನಾವೇ ನಮ್ಮ ಜನಗಳು ನನಗೆ ಫೋನ್ ಮಾಡಿದ್ರೆ ನಾನು ಇವತ್ತು ನಗರಸಭೆ ಹೋಗಿ ಕಂಪ್ಲೇಂಟ್ ಬರೀತೀನಿ ಸರ್. ಇವತ್ತಿನ ನೀರಿನ ಸಮಸ್ಯೆ ನೀವೇ ಬಗೆಹರಿಸ್ತಾ ಇದ್ದೀರಾ? ನಾವು ಬಗೆಹರಿಸ್ತೀವಿ ಸರ್, ಯಾಕಂದ್ರೆ ನಮ್ಮ ಜನಗಳಿಗೋಸ್ಕರ. ನಾವೇನು, ನಾನು ಒಬ್ಬ ಜನನಾಯಕನ ಮಗನಾಗಿ ನಮ್ಮ ತಾಯಿಯವರು ಹಿಂದೆ ಪ್ರತಿನಿಧಿಸಿದ್ದು ವಾರ್ಡಿದು ನಮ್ಮ ಹತ್ರ ಬಂದಿದ್ದು ಸರ್, ಹಿಂಗೆ ತೊಂದರೆ ಆಗಿದೆ ಅಂತೇಳಿ ಅವರ ತೊಂದರೆಗೆ ನಾವು ಹೋಗೊಟ್ಟು ಅವ್ರ ಜೊತೆಲಿ ನಿಂತು ನಾವು ಕೆಲಸ ಮಾಡ್ತಿದ್ದೀವಿ ಸರ್. ಅದು ನಮ್ಮ ನಮಗೆ ಖುಷಿ ಇದೆ. ಈ ನೀರು ರೆಡಿ ಮಾಡಿಸ್ತಾ ಇದೆ ಸರ್? ಈಗ ಹೌದು ಸರ್, ರೆಡಿ ಮಾಡಿಸ್ತೀವಿ. ರೆಡಿ ಆಗ್ತಾ ಇದೆ. ಹೌದು, ಈ ನೀರು ನಿಮ್ಮ ಜನಪ್ರತಿನಿಧಿ ಜನಗಳಿಗೆ ಒಸ್ಕರ ಮಾಡ್ತಾ ಇದ್ದೀರಾ? ಹೌದು, ಈ ಜನ ಇದಕ್ಕೆಲ್ಲ ನೀರು ಕೊಡಿಸ್ತೀರಿ ಸರ್. ಜನಗಳು ನಮಗೂ ನಮ್ಮ ನಾವು ಬಂದು ಕೇಳಿದ್ದಕ್ಕೋಸ್ಕರ ನಾವು ಆಲ್ರೆಡಿ ಅಲ್ಲೇ ನಮ್ಮ ವಾರ್ಡಲ್ಲಿ ಏನಾಯ್ತು ಕೆಲವು ನಾವು ರಾಜಕಾರಣ ವ್ಯತ್ಯಾಸಗಳಾದಾಗಿಂದ ನಾವು ಬರ್ತಾ ಇರಲಿಲ್ಲ. ನಮ್ಮ ಸ್ವಂತ ಕೆಲಸ, ನಮ್ಮ ಮನೆ ಕೆಲಸ ಅಂತ ಮಾಡ್ಕೊಂತಾ ಇದ್ವಿ. ನಿನ್ನೆ ರಾತ್ರಿ ನಮ್ಮ ಜನಗಳು ನಮ್ಮ ಮನೆ ಹತ್ರ ಬಂದಾಗ ಹಿಂಗೆ ತೊಂದರೆ ಆಗಿದೆ, ನೀವಿಲ್ಲ ಅಂದ್ರೆ ನಮ್ಗೆ ಬೇರೆಯವ್ರು ಇಲ್ಲ ಅಂದಾಗ ನಮ್ಮ ತಾಯಿ ಪ್ರತಿನಿಧಿಸಿದ ವಾರ್ಡ್ ಅಲ್ವಾ ಇದು, ಅದಕ್ಕೋಸ್ಕರ ನಮ್ಮ ಹತ್ರ ಬಂದಿದ್ದಕ್ಕೋಸ್ಕರ ನಾವು ಬಂದು ಅವರ ಪರವಾಗಿ ಹೋರಾಟ ಮಾಡೋದಕ್ಕೆ ನಿಂತು. ಓಕೆ ಸರ್, ಥ್ಯಾಂಕ್ ಯು. ಶಿರಾ ನಗರದ 28 ವಾರ್ಡಿನ ಅಜಯ್ ಅವರು ನೀರನ್ನು ಸರಿಪಡಿಸಿ ಇವತ್ತು ಸಾರ್ವಜನಿಕ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತಾರೆ ಅಂತೇಳಿ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ.